ಹಬ್ಬ ವೀಕೆಂಡ್ ಅಂತ ಹೋದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಖಾಸಗಿ ಬಸ್ನವರು ಸುಲಿಗೆ ಮಾಡ್ತಾರೆ ಹಾಗೂ ಜೇಬನ್ನ ಸುಡ್ತಾ ಇರುತ್ತೆ ಅನ್ನೋದು ಪ್ರತಿ ಪ್ರಯಾಣಿಕರ ಆಹ್ವಾನ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಖಾಸಗಿ ಮಾಲೀಕರ ಜೊತೆಗೆ ಆರ್ಟಿಒ ಅಧಿಕಾರಿಗಳು ಸಭೆ ಮಾಡಿದ್ದು ಈ ಬಾರಿ ಕೂಡ ಸಭೆ ವಿಫಲವಾಗಿದೆ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಜೋರಾಯ್ತು ಆರ್ಟಿಒ ವರ್ಸಸ್ ಖಾಸಗಿ ಬಸ್ ಮಾಲೀಕರ ಸಮರ ಈ ಬಾರಿಯೂ ಜೇಬು ಸುಡಲಿದೆ ಖಾಸಗಿ ಬಸ್ಗಳ ದರ ಸಾರಿಗೆ ಇಲಾಖೆ ಮತ್ತು ಖಾಸಗಿ ಬಸ್ ಮಾಲೀಕರ ಸಭೆ ವಿಫಲ ಹಬ್ಬ ಲಾಂಗ್ ವೀಕೆಂಡ್ ವಿಶೇಷ ದಿನಗಳು ಬಂದರೆ ಪ್ರತಿ ಬಾರಿಯೂ ಊರಿಗೆ ಹೊರಟ ಜನರಿಗೆ ಖಾಸಗಿ ಬಸ್ಗಳು ಶಾಕ್ ಮೇಲೆ ಶಾಕ್ ನೀಡುತ್ತಲೇವೆ ಸಾಮಾನ್ಯ ದಿನಗಳ ದರಕ್ಕೆ ಹೋಲಿಕೆ ಮಾಡಿದರೆ ಎರಡು ಮೂರು ಪಟ್ಟು ದರ ಏರಿಕೆ ಮಾಡಿ ಬೇಗಬಿಟ್ಟಿ ವಸೂಲಿ ಮಾಡುತ್ತಲೇವೆ ಈ ಸಂಬಂಧ ಆರ್ಟಿಒಗೆ ಪ್ರತಿ ಬಾರಿ ದೂರುಗಳು ದಾಖಲಾದರೂ ಸಮಸ್ಥೆಗೆ ಬ್ರೇಕ್ ಹಾಕುವಲ್ಲಿ ಆರ್ಟಿಒ ವಿಫಲವಾಗ್ತಾ ಇದೆ ಎರಡು ದಿನದ ಹಿಂದೆ ಕೂಡ ಈ ಸಂಬಂಧ ಖಾಸಗಿ ಬಸ್ ಮಾಲೀಕರ ಜೊತೆ ಆರ್ಟಿಒ ಸಭೆ ಮಾಡಿದ್ದು ಮತ್ತೆ ಸಭೆ ವಿಫಲವಾಗಿದೆ ಹೌದು ಬೇಕಾಬಿಟ್ಟಿ ದರ ನಿಗದಿ ವಸೂಲಿ ಸಂಬಂಧ ಈ ಬಗ್ಗೆ ಕ್ರಮದ ಎಚ್ಚರಿಕೆಯ ಕುರಿತಾಗಿ ಆರ್ಟಿಒ ಅಧಿಕಾರಿಗಳ ನೇತೃತ್ವದಲ್ಲಿ ಖಾಸಗಿ ಬಸ್ ಮಾಲೀಕರ ಸಭೆ ಮಾಡಲಾಗಿದೆ ಸಭೆಯಲ್ಲಿ ಖಾಸಗಿ ಬಸ್ ಮಾಲೀಕರಿಗೆ ಕೆಲವು ಸೂಚನೆ ಜೊತೆಗೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಕೂಡ ಆರ್ಟಿಒ ಅಧಿಕಾರಿಗಳು ಮಾಡಿದ್ದಾರೆ ಆದರೆ ಆರ್ಟಿಒ ಅಧಿಕಾರಿಗಳ ಎಚ್ಚರಿಕೆಗೆ ಜಗ್ಗದ ಖಾಸಗಿ ಬಸ್ ಮಾಲೀಕರು ಆರ್ಟಿಒ ಅಧಿಕಾರಿಗಳ ವಿರುದ್ಧವೇ ಸಮರ ಸಾರುವ ಎಚ್ಚರಿಕೆ ನೀಡಿದ್ದಾರೆ ದರ ನಿಗದಿ ಸಂಬಂಧ ಖಾಸಗಿ ಬಸ್ಗಳು ಇನ್ಮುಂದೆ ಇಂತಹ ನಿರ್ಧಾರಗಳನ್ನು ಕೈಬಿಡುವಂತೆ ಹೇಳಿ ನಿಯಮ ಉಲ್ಲಂಘಿಸಿದರೆ ಪರ್ಮಿಟ್ ಹಾಗೂ ಎಫ್ಸಿ ಬ್ಲಾಕ್ ಲಿಸ್ಟ್ಗೆ ಹಾಕುವ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಆದರೆ ಇದಕ್ಕೆ ಜಗ್ಗದ ಮಾಲೀಕರು ಬಸ್ಗಳ ವಿರುದ್ಧ ಈ ರೀತಿಯ ಕ್ರಮಗಳಿಗೆ ಮುಂದಾದರೆ ಆರ್ಟಿಒ ವಿರುದ್ಧವೇ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿಗಳ ಪ್ರಕಾರ ಸದ್ಯ ಖಾಸಗಿ ಬಸ್ಗಳು ಸಂಚರಿಸುವ ಜಾಗಗಳಿಗೆ ಸರ್ಕಾರಿ ಬಸ್ಗಳು ಕೂಡ ಸಂಚಾರ ಮಾಡುತ್ತಿವೆ ಸರ್ಕಾರಿ ಬಸ್ಗಳ ದರಗಳನ್ನೇ ಪಡೆದು ಸೇವೆ ನೀಡುವಂತೆ ಸೂಚಿಸಿದ್ದಾರೆ ಆದರೆ ಇದನ್ನು ಒಪ್ಪೋಕೆ ಖಾಸಗಿ ಬಸ್ ಮಾಲೀಕರು ಸಿದ್ಧರಿಲ್ಲ ಕಾರಣ ಸರ್ಕಾರಿ ಬಸ್ಗಳಿಗೆ ಟ್ಯಾಕ್ಸ್ ಆರ್ಟಿಒ ಶುಲ್ಕ ಇರೋದಿಲ್ಲ ಜೊತೆಗೆ ಸರ್ಕಾರಿ ಬಸ್ಗಳಿಗೆ ಸಿಗುವ ಕಡಿಮೆ ದರದ ಡೀಸೆಲ್ ಖಾಸಗಿ ಬಸ್ಗಳಿಗೆ ಸಿಗೋದಿಲ್ಲ ಅಲ್ಲದೆ ಸರ್ಕಾರಿ ಬಸ್ಗಳಿಗಿಂತಲೂ ಲಕ್ಸುರಿ ಸೇವೆಯ ಜೊತೆಗೆ ಮನೆ ಬಾಗಿಲಿಗೆ ಸೇವೆ ನೀಡುತ್ತಿದ್ದೀವಿ ಹೀಗಿರುವಾಗ ಸರ್ಕಾರಿ ಬಸ್ ದರದಲ್ಲೇ ಸೇವೆ ನೀಡೋಕೆ ಸಾಧ್ಯ ಇಲ್ಲ ಅಲ್ಲದೆ ಕಾನೂನು ಪ್ರಕಾರ ಖಾಸಗಿ ಬಸ್ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಬೆಳೆಸೋದು ಪ್ರಯಾಣಿಕನ ಆಯ್ಕೆಯಾಗಿರುವ ಕಾರಣ ಬೇಕಾದ ಬಸ್ನಲ್ಲಿ ಹಣ ನೀಡಿ ತಕ್ಕಂತಹ ಸೇವೆಯನ್ನು ಪಡೆಯುವ ಅವಕಾಶ ಇದೆ ಹೀಗಿರುವಾಗ ಆರ್ಟಿಒ ಈ ರೀತಿಯ ನಿಯಮ ಹೇರೋದು ಸರಿಯಲ್ಲ ಅನ್ನೋದು ಖಾಸಗಿ ಬಸ್ ಮಾಲೀಕರ ವಾದ ಇದೇ ಕಾರಣಕ್ಕೆ ಬ್ಲಾಕ್ ಲಿಸ್ಟ್ ಅಥವಾ ಕ್ರಮಗಳ ಹೆಸರಲ್ಲಿ ತೊಂದರೆ ಕೊಟ್ಟರೆ ಆರ್ಟಿಒ ವಿರುದ್ಧವೇ ಕಾನೂನು ಸಮರ ಸಾರುವ ಎಚ್ಚರಿಕೆ ಕೊಟ್ಟಿದ್ದಾರೆ ಖಾಸಗಿ ಬಸ್ ಮಾಲೀಕರು ಒಟ್ಟಾರೆ ಈ ಇಬ್ಬರ ನಡುವಿನ ಸಮರದ ಎಫೆಕ್ಟ್ ನಿಂದಾಗಿ ದರ ಏರಿಕೆ ಬರೆ ಮಾತ್ರ ಪ್ರಯಾಣಿಕನಿಗೆ ತಪ್ಪುತ್ತಿಲ್ಲ ಹೀಗಾಗಿ ಸದ್ಯ ಇಬ್ಬರೂ ಸಮನ್ವಯತೆ ಸಾಧಿಸಿ ಒಂದು ನಿರ್ಧಾರಕ್ಕೆ ಬಂದು ಭಾರ ಇಳಿಸಿದರೆ ಸಾಕಪ್ಪ ಅಂತಾರೆ ಪ್ರಯಾಣಿಕರು ರಾಘು ಪಬ್ಲಿಕ್ ಟಿವಿ ಬೆಂಗಳೂರು